नमस्कार गेळेयरे, उत्तर कर्नाटकद कृष्ण क्रियेशन चानलगे स्वागत। ऐन हेळबेकंतिद्दीनि, हलवारु जनरिगे मूलव्याधि हागू इन्नू अनेक समस्येगळु रोगगळु इद्दे इर्तवे। आदरे नावु दन बिट्कोंडु इल्ल नम्म अज्ज तातंद कालदिंद आयुर्वेदिक औषधिगळन्नु आ गिडमूलिके वनस्पति ಎಲ್ಲ ಹೇಳ್ಕೊಟ್ಟಿದ್ದಾರೆ। ಆದ್ರೂ ಹೇಗೆ ಉಪಯೋಗ ಮಾಡಬೇಕು, ಯಾರು ಇಲ್ಲಿ ನಮ್ಮ ಹಳ್ಳಿ ಜನಗಳು ನಾವು ಕೊಟ್ಕೋತೀವಿ ಏನು ಮಾಡ್ಕೋತೀವಿ ಎಲ್ಲ ಆಯಿತು, ಹೊರಗಡೆ ಸಿಟಿ ಜನಕ್ಕೆ ಸ್ವಲ್ಪ ಗೊತ್ತಾಗಿಲ್ಲ ಅಂತ ಈ ವಿಡಿಯೋ ಮಾಡಿಬಿಡ್ತಾ ಇದ್ದೀನಿ ರೀ। ಮೂಲವೇದಿಗೆ ಹೆಚ್ಚು ಹೆಚ್ಚು 100ರಲ್ಲಿ ಒಂದು 70% ಜನಗಳಿಗೆ ಮೂಲವೇದಿ ಸಮಸ್ಯೆ ಕಂಡು ಜಾಸ್ತಿ ಬರ್ತದೆ। ಅಂಥವ್ರಿಗೆ ಒಂದು ಔಷಧಿ ಗುಡ್ಡದಲ್ಲಿ ಬೆಟ್ಟಗಳಲ್ಲಿ ಹಲವಾರು ಕಡೆ ಗಿಡಗಳು ಆಯುರ್ವೇದಿಕ್ ಗಿಡಗಳು ಇರ್ತಲ್ಲ ಅದರ ಔಷಧಿಗಳನ್ನು ಹೇಳ್ಬೇಕಂತಿದ್ದೀನಿ। ಅದನ್ನು ಯಾವ ಗಿಡ ಯಾವ ಥರ ತೊಗೋಬೇಕು ಏನು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ। ಆದಷ್ಟು ಗೊತ್ತಾದರೆ ಫೋಟೋ ತಗೋದು ನನಗೆ ಬಿಡಿ, ಈ ವಿಡಿಯೋ ನೋಡ್ತಕ್ಕಂಥ ಜನಗಳು ಅದೇನೇ ಅಲ್ಲ ಅಂತ ಹೇಳ್ತೀನಿ। ಹೋಗಿ ಮತ್ತೆ ಅದಕ್ಕೆ ಆ ಔಷಧಿ ನೀವು ತೊಗೊಂಡ್ರೆ ಕಡಿಮೆ ಆಗುತ್ತೆ। ಇದೇ ನೋಡಿ ಆ ಗಿಡ, ಗಿಡದ ಹೆಸರು ಬಿಕ್ಕಿ ಗಿಡ, ನಮ್ಮ ಸೈಡ್ ಬಿಕ್ಕಿ ಗಿಡ ಅಂತಾರೆ, ಒಂದೊಂದು ಕಡೆ ಒಂದೊಂದು ಹೆಸರು ಇರುತ್ತೆ ನೋಡಿ ಈ ಥರ। ಇದೇನು ಗಿಡ ಇದೆ ಅಲ್ಲ, ಈ ತುದಿಗೆ ನಿಲ್ಲಿ ಈ ಥರ ಅಂಟು ಬಂದಿರ್ತದೆ ಈ ಥರ ನೋಡಿ ತೋರಿಸ್ತೀನಿ ಹಿಂದೆ। ತುದಿಗೆ ಈ ಥರ ಬಂದಿರುತ್ತೆ, ಇವನ್ನ ಎಲ್ಲ ತೊಗೊಂಡು ಏನು ಮಾಡೋದು ಅಂತಂದರೆ ಮಜ್ಜಿಗೆ ಹಸಿ ಹಸಿದನ್ನೇ ತೊಗೊಂಡು ಕೃಷ್ಣ ಇನ್ನೂ ಒಳ್ಳೆಯದು, ಇಲ್ಲ ಒಣಗಿಸಿ ಇಟ್ಕೊಂಡು ಪುಡಿ ಮಾಡಿ ಯಾವಾಗ ಬೇಕಾದ್ರೂ ಕುಡಿಬೋದು, ಆದಷ್ಟು ಹಸಿದು ಕೊಡೋದು ಒಳ್ಳೆಯದು। ಇದನ್ನ ತೊಗೊಂಡು ಏನು ಮಾಡೋದು ಅಂದರೆ ಹಸಿ ಹಸಿ ಎಲ್ಲ ಈ ಥರ ತುದಿ ಏನು ಚೂಟಿರ್ತೈತಿಲ್ಲ ಅವನ್ನೆಲ್ಲ ಈ ಥರ ತುದಿ 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 ತಕೊಂಡು ಅವನ್ನೆಲ್ಲ ಮಜ್ಜಿಗೆಯಲ್ಲಿ ಹಾಕಿ ಮಿಕ್ಸಿ ಮಾಡಿ ಮಜ್ಜಿಗೆಯಲ್ಲಿ ಹಾಕಿ ಕುಡಿದ್ಬಿಟ್ರೆ 3-4 ವಾರದಲ್ಲಿ ಪೂರ ಎಲ್ಲ ಕಡಿಮೆ ಆಗಿಬಿಡುತ್ತೆ। ಅದಕ್ಕಾಗಿ ಆದಷ್ಟು ಆಯುರ್ವೇದಕ್ಕೆ ಬಳಸೋದು ಒಳ್ಳೆಯದು ಅಂತ। ಇದೇ ಥರ ಯಾವುದಾದ್ರೂ ಔಷಧಿ ಕೆಲವೊಂದಿಷ್ಟು ನಮ್ಗೆ ಗೊತ್ತಿದ್ದಾವೆ, 50% ಇದೆಲ್ಲ ಈಗ ಎಲ್ಲ ಅಳಿಸ್ಬೇಕಿತ್ತೆ ನೋಡ್ಕೊಂಡು ಮತ್ತೆ ಕಮೆಂಟ್ ಮಾಡಿ ನಿಮಗೆ ಯಾವುದೋ ಔಷಧಿ ಬೇಕಾದ್ರೆ ನಾವು ಮತ್ತೆ ವಿಡಿಯೋ ಮಾಡಿ ಯಾವ ಥರ ಯಾವ ಗಿಡದ ಔಷಧಿ ಏನು ತೊಗೋಬೇಕು ಅಂತ ಹೇಳ್ತೀವಿ। ಗಿಡದ ಹೆಸರು ಬಿಕ್ಕಿವಿ, ಗಿಡನ ನೋಡ್ಕೊಳ್ಳಿ ಸರಿಯಾಗಿ ಎಲೆಯನ್ನು ನೋಡ್ಕೊಳ್ಳಿ। ಮತ್ತೆ ಇದೇ ಥರ ವಿಡಿಯೋ ಬೇಕಂತಂದರೆ ಕಮೆಂಟ್ಸ್ ಮಾಡಿ। ಥ್ಯಾಂಕ್ಸ್ ಗೆಳೆಯರೆ, ನಮಸ್ಕಾರ, ಬಾಯ್।